ಹಾಯ್ ಫ್ರೆಂಡ್ಸ್, ನಾನ್ ಶೀತಲ್, ನಮ್ ಟೆಕ್ ಸುದ್ದಿಯಿಂದ. ಇವತ್ತಿನ ಸುದ್ದಿ ವಿಷಯ ಟ್ರೂ ಕಾಲರ್ ಬಗ್ಗೆ. ನಿಮ್ಮಲ್ಲಿ ಸುಮಾರು ಮಂದಿ ಟ್ರೂ ಕಾಲರ್ ನ ಯೂಸ್ ಮಾಡ್ತಾ ಇದ್ದೀರಾ. ಇದರಿಂದ ಅನ್ನೋನ್ ನಂಬರ್ ಇಂದ ಕಾಲ್ ಬಂದಾಗ ಯಾರು ಮಾಡಿದ್ದು ಅಂತ ಆರಾಮಾಗಿ ಕಂಡುಹಿಡಿಬಹುದು. ಇವತ್ತಿನ ವಿಡಿಯೋದಲ್ಲಿ ಅಕಸ್ಮಾತ್ ನೀವು ಕಾಲ್ ಮಾಡುವ ವ್ಯಕ್ತಿಯ ಬಳಿ ಟ್ರೂ ಕಾಲ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದ್ರೂ ಸಹ ನಿಮ್ಮ ಹೆಸರು ಹಾಗೂ ಡೀಟೇಲ್ಸ್ ಅನ್ನ ಅವರ ಫೋನ್ ನಲ್ಲಿರೋ ಟ್ರೂ ಕಾಲರ್ ಅಪ್ಲಿಕೇಶನ್ ತೋರಿಸದೇ ಇರುವುದರ ಬಗ್ಗೆ ಹಾಗೂ ನಿಮ್ಮ ನಂಬರ್ ಅನ್ನ ಟ್ರೂ ಕಾಲರ್ ನ ಡೇಟಾಬೇಸ್ ನಿಂದ ಹೇಗೆ ಡಿಲೀಟ್ ಮಾಡೋದು ಅನ್ನೋದರ ಬಗ್ಗೆ ನೋಡೋಣ. ನಮ್ ಟೆಕ್ ಸುದ್ದಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಇಂದೇ ಮಾಡಿ ದಿನದ ಅಪ್ಡೇಟ್ಸ್ಗೆ ಬೆಲ್ ಬಟನ್ ಒತ್ತಿರಿ. ನೀವೇನಾದ್ರೂ ಟ್ರೂ ಕಾಲರ್ ನಲ್ಲಿ ರಿಜಿಸ್ಟರ್ ಆಗಿದ್ದು ಹಾಗೂ ನೀವು ಆಪ್ ಇನ್ಸ್ಟಾಲ್ ಮಾಡಿದ್ದೇ ಆದಲ್ಲಿ ಮೊದಲಿಗೆ ಟ್ರೂ ಕಾಲರ್ ಆಪ್ ಓಪನ್ ಮಾಡಿ ಲೆಫ್ಟ್ ಸೈಡ್ ನಲ್ಲಿ ಕಾಣುವ ಮೂರು ಡಾಟ್ ಗಳನ್ನ ಕ್ಲಿಕ್ ಮಾಡಿ. ಕೆಳಗೆ ಕಾಣಿಸುವ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕಾಣುವ ಅಬೌಟ್ ಮೇಲೆ ಕ್ಲಿಕ್ ಮಾಡಿ. ಕೊನೆಯಲ್ಲಿ ಕಾಣುವ ಡಿಆಕ್ಟಿವೇಟ್ ಅಕೌಂಟ್ ನ ಮೇಲೆ ಕ್ಲಿಕ್ ಮಾಡಿ. ಈಗ ಯೆಸ್ ಬಟನ್ ಪ್ರೆಸ್ ಮಾಡಿ. ಸೊ ಈ ತರ ಮಾಡಾದ್ಮೇಲೆ ಟ್ರೂ ಕಾಲರ್ ಅಕೌಂಟ್ ಡಿಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ನೀವು ಸ್ಕ್ರೀನ್ ನಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ ಅನ್ನ ಕಂಪ್ಯೂಟರ್ ಅಥವಾ ಮೊಬೈಲ್ ನಲ್ಲಿ ಓಪನ್ ಮಾಡಿ. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಂತರ ಯಾವ ಫೋನ್ ನಂಬರ್ ಅನ್ನ ನೀವು ರಿಮೂವ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಕಂಟ್ರಿ ಕೋಡ್ ಜೊತೆಗೆ ಈ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ. ಕೆಳಗೆ ಕಾಣುತ್ತಿರೋ ಐ ಆಮ್ ನಾಟ್ ಎ ರೋಬೋಟ್ ಚೆಕ್ ಬಾಕ್ಸ್ ಅನ್ನ ಚೆಕ್ ಮಾಡಿ. ಈಗ ಅನ್ಲಿಸ್ಟ್ ಫೋನ್ ನಂಬರ್ ಅನ್ನೋ ಬಟನ್ ಎನೇಬಲ್ ಆಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದು ಪಾಪ್ಅಪ್ ಬರುತ್ತೆ, ಇಲ್ಲಿ ಅನ್ಲಿಸ್ಟ್ ಫೋನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಈಗೊಂದು ಮೆಸೇಜ್ ಬರುತ್ತೆ, ನಿಮ್ಮ ಫೋನ್ ನಂಬರ್ ಅನ್ಲಿಸ್ಟ್ ಆಗಿದೆ ಅಂತ. 24 ಗಂಟೆಗಳೊಳಗೆ ನಿಮ್ಮ ನಂಬರ್ ಟ್ರೂ ಕಾಲರ್ ಡೇಟಾಬೇಸ್ ನಿಂದ ರಿಮೂವ್ ಆಗುತ್ತೆ. ಈಗ ನೀವೇನಾದ್ರೂ ಕಾಲ್ ಮಾಡಿದ್ರೆ ಟ್ರೂ ಕಾಲರ್ ಅಪ್ಲಿಕೇಶನ್ ಯೂಸ್ ಮಾಡ್ತಿರೋರು ನಿಮ್ಮ ಡೀಟೇಲ್ಸ್ ಅನ್ನ ನೋಡೋದಿಕ್ ಆಗೋದಿಲ್ಲ. ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ವಿಡಿಯೋ ನೋಡಿದ ನಿಮಗೆಲ್ಲ ತುಂಬಾ ಧನ್ಯವಾದಗಳು. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮರಿಬೇಡಿ. ಫೇಸ್ಬುಕ್ ಪೇಜ್ ಅನ್ನ ಕೂಡ ಲೈಕ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕನ್ನಡ.